ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಒಂದು ಬಹಳ ಪ್ರಮುಖವಾದಂತಹ ಮಾಹಿತಿಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ತಂದಿರತಕ್ಕಂಥದ್ದು. ಏನಪ್ಪ ಅಂತಂದರೆ ನೋಡಿ, ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವಾಲಯದಿಂದ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದರೆ, ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚನೆ ಅಥವಾ ತಿದ್ದುಪಡಿ ಮಾಡುವಾಗ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ. ಸೊ ಇದು ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಿಳ್ಕೋಬೇಕಾದಂತಹ ಮಹತ್ವದ ಮಾಹಿತಿಯಾಗಿರೋದ್ರಿಂದ ನಾನು ಈ ವಿಡಿಯೋನ ನಿಮಗೆ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದರಲ್ಲಿ ಭಾಳಷ್ಟು ಮುಖ್ಯವಾದಂತಹ ಪಾಯಿಂಟ್ಸ್ಗಳಿದ್ದಾವೆ. ಸೊ ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ. ಹಾಗಾದರೆ ಈ ಹೊಸದಾಗಿ ಹುದ್ದೆಯನ್ನು ಸೃಜಿಸಬೇಕು ಅಂತಂದರೆ, ನೇಮಕಾತಿಯನ್ನು ಮಾಡ್ಕೋಬೇಕು ಅಂತಂದರೆ, ಅಥವಾ ಇರೋ ನೇಮಕಾತಿಗೆ ತಿದ್ದುಪಡಿಯನ್ನು ಮಾಡಬೇಕು ಅಂತಂದರೆ ಅನ್ನೋದ್ರ ಬಗ್ಗೆ ಈಗ ಕಂಪ್ಲೀಟಾಗಿ ನೋಡೋಣ. ನೋಡಿ, ಸರ್ಕಾರಿ ಆದೇಶ ಸಂಖ್ಯೆ ಒಂದನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಇದರಲ್ಲಿ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚನೆ ಅಥವಾ ಪರಿಷ್ಕರಣೆ ಮಾಡುವ ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಕೆಲವು ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಅದರಲ್ಲಿ ಯಾವುದ್ಯಾವುದು ಅಂತಂದರೆ ನೋಡಿ, ದಿನಾಂಕ 8/10/2004 ಆದೇಶದಲ್ಲಿ ತಿಳಿಸಿದ್ದಂತೆ ಸಚಿವಾಲಯದ ಆಡಳಿತ ಇಲಾಖೆಗಳು ವೃಂದ ಮತ್ತು ನೇಮಕಾತಿ ನಿಯಮಗಳ ರಚನೆ ಅಥವಾ ತಿದ್ದುಪಡಿ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ಆಡಳಿತ ಇಲಾಖೆಯ ಅಭಿಪ್ರಾಯದೊಂದಿಗೆ ಏಕಕಾಲಕ್ಕೆ ಭಾಗ ಕಡತಗಳನ್ನು ಕಳುಹಿಸಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಅದರಲ್ಲಿ ಸೇವಾ ನಿಯಮಗಳು ಅಥವಾ ಆರ್ಥಿಕ ಅಥವಾ ಸಂಸದೀಯ ವ್ಯವಹಾರಗಳ ಇಲಾಖೆಗಳ ಅಭಿಪ್ರಾಯ ಮತ್ತು ಸಹಮತಿ ಪಡೆದ ನಂತರವಷ್ಟೇ ಇಲಾಖಾ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿನ ವೃಂದ ಪರಿಶೀಲನಾ ಉಪ ಸಮಿತಿ ಸಭೆಯ ಮುಂದೆ ಪ್ರಸ್ತಾವನೆಯನ್ನು ಮಂಡಿಸಲು ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಸೊ ಮೊದಲಿಗೆ ನೋಡಿ, ಇವರ ಅಭಿಪ್ರಾಯ ಮತ್ತು ಸಹಮತಿಯನ್ನು ಪಡೆದ ನಂತರವೇ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿನ ವೃಂದ ಪರಿಶೀಲನಾ ಸಮಿತಿಯ ಮುಂದೆ ಪ್ರಸ್ತಾವನೆಯನ್ನು ಮಂಡಿಸಬೇಕು. ಸೊ ಇದು ಮೊದಲನೇ ಪಾಯಿಂಟ್ ಆಗಿದೆ. ಆದರೆ ನೋಡಿ, ಸಚಿವಾಲಯದ ವಿವಿಧ ಆಡಳಿತ ಇಲಾಖೆಗಳು ಮೇಲ್ಕಂಡ ಆದೇಶದಲ್ಲಿ ಸೂಚಿಸಿದ್ದಂತೆ ಕ್ರಮ ವಹಿಸದೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ, ಅದರಲ್ಲಿ ನೋಡಿ ಆರ್ಥಿಕ ಇಲಾಖೆಗಳನ್ನು ನೇರವಾಗಿ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿನ ವೃಂದ ಪರಿಶೀಲನಾ ಉಪ ಸಮಿತಿ ಸಭೆಗೆ ಆಹ್ವಾನಿಸುತ್ತಿವೆ ಹಾಗೂ ಸಭಾ ಸೂಚನಾ ಪತ್ರದೊಂದಿಗೆ ಸಂಬಂಧಿಸಿದ ಪೂರಕ ಟಿಪ್ಪಣಿಯನ್ನು ಅಥವಾ ದಾಖಲೆಗಳನ್ನು ಒದಗಿಸದೆ ಇರುವುದನ್ನು ಗಮನಿಸಲಾಗಿದೆ. ಇದರಿಂದಾಗಿ ಪ್ರಸ್ತಾವನೆಗಳಿಗೆ ಸಂಬಂಧಿಸಿದಂತೆ ಸಿಬ್ಬಂದಿ ಮತ್ತು ಆಡಳಿತ ಇಲಾಖೆಯ ಹಾಗೂ ಆರ್ಥಿಕ ಇಲಾಖೆಯ ನಿಖರವಾದ ಅಭಿಪ್ರಾಯ ನೀಡಲು ಸಾಧ್ಯವಾಗುತ್ತಿಲ್ಲ. ಸೊ ಅವರ ಅಭಿಪ್ರಾಯವನ್ನು ಪಡ್ಕೊಳ್ಳದೆ ನೇರವಾಗಿ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಯ ಅಧ್ಯಕ್ಷತೆಯಲ್ಲಿನ ಪರಿಶೀಲನಾ ಉಪ ಸಮಿತಿ ಸಭೆಗೆ ಆಹ್ವಾನಿಸ್ತಾ ಇರತಕ್ಕಂಥದ್ದು ಅವರು ಕಂಡುಬಂದಿರೋದ್ರಿಂದ, ಸೊ ಆ ರೀತಿ ಮಾಡಿದ್ರೆ ಇವರ ನಿಖರವಾದ ನೋಡಿ ಆರ್ಥಿಕ ಇಲಾಖೆಯ ನಿಖರವಾದ ಅಭಿಪ್ರಾಯ ನೀಡಲು ಸಾಧ್ಯ ಆಗೋದಿಲ್ಲ ಅಂತ ಅವರು ಹೇಳಿರ್ತಕ್ಕಂಥದ್ದು. ಮುಂದುವರೆದು ಮೇಲಿನ ಮಾರ್ಗಸೂಚಿಗಳಂತೆ ವೃಂದ ಪರಿಶೀಲನಾ ಉಪ ಸಮಿತಿಯ ಸಭೆಗಳಲ್ಲಿ ಕರಡು ನಿಯಮಗಳ ಕುರಿತು ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾದ ಸಂದರ್ಭಗಳಲ್ಲಿ ಪರಿಷ್ಕೃತ ಪ್ರಸ್ತಾವನೆಯನ್ನು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗುವ ವೃಂದ ಪರಿಶೀಲನಾ ಸಮಿತಿ ಸಭೆಯ ಮುಂದೆ ಮಂಡಿಸುವ ಮೊದಲು ವೃಂದ ಪರಿಶೀಲನಾ ಸಮಿತಿ ಸಭೆಯ ಪ್ರತಿ ಸಂಸದೀಯ ವ್ಯವಹಾರಗಳ ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಗಳಿಗೆ ಮಾಹಿತಿಗಾಗಿ 2 ವಾರಗಳ ಮುಂಚೆ ಕಳುಹಿಸಬೇಕಾಗುತ್ತದೆ. ಆದರೆ ಆಡಳಿತ ಇಲಾಖೆಗಳು ಇದನ್ನು ಕೂಡ ಅನುಸರಿಸುತ್ತಿಲ್ಲ. ಸೊ 2 ವಾರಗಳ ಟೈಮನ್ನು ಕೂಡ ಇಲ್ಲಿ ಅಧಿಕೃತವಾಗಿ ಕೊಟ್ಟಿರತಕ್ಕಂಥದ್ದು. ಅದಕ್ಕೆ ಮುಂಚೆ ಈ 3 ಇಲಾಖೆಗಳಿಗೆ ಮಾಹಿತಿಯನ್ನು ಸಲ್ಲಿಸಬೇಕಾಗತ್ತೆ. ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ ದಿನಾಂಕ 8/10/2004 ಆದೇಶದಲ್ಲಿನ ಮಾರ್ಗಸೂಚಿಗಳಂತೆ ವೃಂದ ಮತ್ತು ನೇಮಕಾತಿ ನಿಯಮಗಳ ರಚನೆ ಅಥವಾ ತಿದ್ದುಪಡಿ ಪ್ರಸ್ತಾವನೆಗಳನ್ನು 3 ಭಾಗ ಕಡತಗಳಲ್ಲಿ ಏಕಕಾಲಕ್ಕೆ ಸಂಸದೀಯ ವ್ಯವಹಾರಗಳು ಇಲಾಖೆ, ಸಿಬ್ಬಂದಿ ಮತ್ತು ಆಡಳಿತ ಆಧುನಿಕ ಸುಧಾರಣಾ ಇಲಾಖೆ ಹಾಗೂ ಆರ್ಥಿಕ ಇಲಾಖೆಗಳಿಗೆ ಕಳುಹಿಸಿ ಸದರಿ ಇಲಾಖೆಗಳ ಅಭಿಪ್ರಾಯ ಪಡೆದ ನಂತರವಷ್ಟೇ ತಿದ್ದುಪಡಿ ಪ್ರಸ್ತಾವನೆಗಳನ್ನು ಆಡಳಿತ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಅಥವಾ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿನ ವೃಂದ ಪರಿಶೀಲನಾ ಉಪ ಸಮಿತಿ ಸಭೆ ಮುಂದೆ ಮಂಡಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ತಿಳಿಸಲಾಗಿದೆ. ಸಭಾ ಸೂಚನಾ ಪತ್ರದೊಂದಿಗೆ ಪೂರಕ ಟಿಪ್ಪಣಿ ಮತ್ತು ಅಗತ್ಯ ದಾಖಲೆಗಳನ್ನು ಒದಗಿಸುವಂತೆ ತಿಳಿಸಲಾಗಿದೆ. ಅದರಂತೆ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗುವ ವೃಂದ ಪರಿಶೀಲನಾ ಸಮಿತಿ ಸಭೆಯ ದಿನಾಂಕದ 2 ವಾರಗಳ ಪೂರ್ವದಲ್ಲಿ
ಪ್ರಸ್ತಾವನೆಯ ವಿವರಗಳನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಮತ್ತು ಆರ್ಥಿಕ ಇಲಾಖೆಗೆ ಕಳುಹಿಸುವಂತೆ ತಿಳಿಸಲಾಗಿದೆ. ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು ರಚನೆ ಅಥವಾ ಪರಿಷ್ಕರಣೆ ಮಾಡುವ ಸಂದರ್ಭಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಸರ್ಕಾರದ ಆದೇಶ ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 8/10/2004 ನೀಡಲಾಗುವ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಅನುಸರಿಸುವಂತೆ ಸಚಿವಾಲಯದ ಎಲ್ಲ ಆಡಳಿತ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಸೊ ಇದು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಅವರು ಮಾಡಿರ್ತಕ್ಕಂಥ ಒಂದು ಸುತ್ತೋಲೆ ಸ್ನೇಹಿತರೆ. ಸೊ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಅಂತಂದರೆ ಆ ಆದೇಶದಂತೆಯೇ ಈಗ ನೇಮಕಾತಿ ಆಗಿರ್ಬೋದು ಅಥವಾ ಹೊಸ ವೃಂದದ ಸೃಜನೆ ಆಗಿರ್ಬೋದು ಅಥವಾ ತಿದ್ದುಪಡಿ ಆಗಿರ್ಬೋದು ಅದರ ನಿಯಮದಂತೆಯೇ ಪಾಲನೆಯನ್ನು ಮಾಡಬೇಕು. ಅದರಂತೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಇದೊಂದು ಆದೇಶವನ್ನು ಅಂದರೆ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಮತ್ತಷ್ಟು ಇದೇ ರೀತಿ ಅಧಿಕೃತ ಮಾಹಿತಿ ಜೊತೆಗೆ ನಾನು ಭೇಟಿ ಮಾಡ್ತೇನೆ. ನಮಸ್ಕಾರ.